ಈ ವಿಡಿಯೋ ನೋಡಿದ್ಮೇಲೆ ಅನ್ಸುತ್ತೆ ಯಾವ ಸೀಮೆ ಬೇಸಿಕ್ಸ್ ರಶ್ಮಿ ನೀವು ಇಷ್ಟೊಂದು ಕಲೆಕ್ಷನ್ ಇಟ್ಕೊಂಡಿದ್ದೀರಾ ಅಂತ. ಲೈಕ್ ಐ ಸೆಡ್ 40 ಪೇರ್ಸ್ ಆಫ್ ಫುಟ್ ವೇರ್. ನಮಸ್ಕಾರ ರಶ್ಮಿ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ವ್ಲಾಗ್ ಯಾವ್ದ್ರ ಬಗ್ಗೆ ಇರುತ್ತಪ್ಪಾ? ಓಪನಿಂಗ್ ಶಾಟ್ ಅಲ್ಲೇ ಗೊತ್ತಾಗ್ಬಿಡ್ತು. ಏ, ನನ್ನ ಫುಟ್ವೇರ್ ಕಲೆಕ್ಷನ್ದು ಒಂದು ವಿಡಿಯೋ ಮಾಡ್ತೀನಿ ಅಂತ ದೇವರಾಗ ಗೊತ್ತಿರಲಿಲ್ಲ. ಆಲ್ ಥ್ಯಾಂಕ್ಸ್ ಟು ಯು, ಒನ್ ಆಫ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ನಿಮ್ಮಲ್ಲಿ ಒಬ್ಬರು ಫುಟ್ವೇರ್ ಕಲೆಕ್ಷನ್ನ ಮಾಡಬಾರ್ದು ಅಂತಂದರು. ಓಹೋ ಅಂತ. ಸೊ ಫಸ್ಟು ನಮ್ಮ ಫುಟ್ವೇರ್ ಇರೋ ಮನೆ ಅದನ್ನು ತೋರಿಸಿ ಆ ಮನೆಯಿಂದ ಆಚೆಗೆ ನಮ್ಮದು ಫುಟ್ವೇರ್ದು ರ್ಯಾಕ್ ಒಂಥರ ಅಕ್ಷಯ ಪಾತ್ರ ಇದ್ದಂಗೆ ಹೇಳಿದ ಆದರೆ ಬರ್ತಾನೇ ಇರುತ್ತೆ. ಯಾವ ರೇಂಜ್ ಇದೆ ಅರ್ಧ ಹೇಳ್ಕೊಂಡಿದ್ದೀನಿ ನೋಡಿ. ಎತ್ಕೋತಾನೆ ಯಾವುದಪ್ಪ ಇದು, ವೈಟ್ ಶೂಸು. ಹಲೋ, ಸುಧಾರಿಸ್ಕೊಳ್ಳಿ ಸುಧಾರಿಸ್ಕೊಳ್ಳಿ, ಹೆದರ್ಕೋಬೇಡಿ ನೋಡಿ. ಹೆಂಗೆ ಕಿಚಿ 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 ಅಂತ ಒಂದಾದ್ಮೇಲೆ ಒಂದು ಅಂತ ಇಟ್ಬಿಟ್ಟಿದ್ದೀನಿ. ಸಡನ್ ಆಗಿ ಯಾವುದೋ ಫಂಕ್ಷನ್ಗೆ ಅಥವಾ ಮದುವೆ ಮನೆಗೆ ಬಂದಿದ್ದು ಫೀಲ್ ಅಲ್ಲ. ಇದು ನಂದು ಒಬ್ಬಳದೇ ಚಪ್ಪಲಿ. ಹಾ 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 ಹಾ. ಸೊ ವೆಲ್ಕಮ್ ಟು ಮೈ ಫುಟ್ವೇರ್ ಕಲೆಕ್ಷನ್ ವ್ಲಾಗ್. ಸೊ ಯಾವ್ಯಾವ ಥರ ಚಪ್ಪಲಿಗಳಿವೆ, ಯಾವ್ಯಾವ ಇದಕ್ಕೆ ಎಷ್ಟು ಶೂಸ್ ಇದೆ, ಎಷ್ಟು ಚಪ್ಪಲಿ ಇದೆ, ಎಷ್ಟು ಬೂಟ್ಸ್ ಇದೆ. ಬೂಟ್ಸ್ ಅಂದ ತಕ್ಷಣ ನಮ್ಮ ತಾತನ ಡೈಲಾಗೇ ನಾವು ನನಗೆ ಬೂಟ್ಸ್ ಕಾಲಲ್ಲಿ ಒತ್ತುಬಿಡ್ತೀನಿ ಅಂತ ಅವರು ಕೋಪ ಬಂದಾಗ ರೇಗೋರು. ಅವತ್ತಿಂದ ಬೂಟ್ಸ್ ಇವತ್ತಿಗೂ ಇದೆ. ಆಮೇಲೆ ಇವತ್ತೆಲ್ಲ ಹವಾಯಿ ಚಪ್ಪಲಿ ಅಂತ ಇದ್ವಿ, ಇವತ್ತು ಅದನ್ನೇ ಕೂಲಾಗಿ ಫ್ಲಿಪ್ ಫ್ಲಾಪ್ ಅಂತೀವಿ. ಇನ್ನು ಈ ಕಡೆ ಫ್ಲೋಟರ್ಸ್ ಅಂತ, ಫ್ಲೋಟರ್ಸ್ ಆಯಿತು, ಪೆನ್ಸಿಲ್ ಹೀಲ್ ಆಯಿತು, ವೆಡ್ಜ್ ಆಯಿತು. ಆಮೇಲೆ ಇನ್ನೇನಪ್ಪ, ಎಲ್ಲ ಕ್ಯಾಟಗರಿದು ಇದೆ, ಬ್ಯಾಲರೀನಾ ಶೂಸು ಎಲ್ಲವೂ. ಸೊ ಬನ್ನಿ ಒಂದಾಗೆ ಎಕ್ಸ್ಪ್ಲೋರ್ ಮಾಡೋಣ. ಫುಟ್ವೇರ್ ಅಂತ ಬಂದಾಗ ಒಂದು ಕಾಲದಲ್ಲಿ ನನ್ನ ಹತ್ರ ಇದ್ದಿದ್ದು ಒಂದು ಎರಡು ಮೂರು ಶೂಸ್ ಅಷ್ಟೇ, ಅಷ್ಟು ಬಿಟ್ಟರೆ ಒಂದು ಎರಡು ಮೂರು ಚಪ್ಪಲಿ ಬಾಕಿ ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ. ಬಟ್ ನಂದು ಹಿಂಗೆ ಅಂದರೆ ಒಂಥರ ಫೇಸಸ್ ಇದ್ದಂಗೆ, ಸಡನ್ನಾಗಿ ಹುಚ್ಚಿಡಿದ್ರೆ ಫುಟ್ವೇರ್ದು ತುಂಬ ತೊಗೊಂಡ್ಬಿಡ್ತೀನಿ, ಇಲ್ಲ ಅಂದರೆ ನಾಲ್ಕೈದರಲ್ಲೇ ಅದನ್ನೇ ಓಡಿಸ್ತಾ ಇರ್ತೀನಿ, ಆ ಥರ ನಾನು ಎಕ್ಸ್ಟ್ರೀಮ್ಸ್. ಬಟ್ ಇವತ್ತೇ ನನ್ನ ಫುಟ್ವೇರ್ ಕಲೆಕ್ಷನಲ್ಲಿ ಸ್ನೀಕರ್ಸ್ ಅಂದರೆ ಶೂಸ್ಗಳು, ದಟ್ ಈಸ್ ಫಸ್ಟ್ ಕ್ಯಾಟಗರಿ ನೀವು ನೋಡೋದು. ಎರಡನೇದು ಇಸ್ ಬ್ಲಿಂಗ್ ಕಲೆಕ್ಷನ್, ಬ್ಲಿಂಗ್ ಆ್ಯಂಡ್ ಆ್ಯಂಡ್ ಅಫ್ಕೋರ್ಸ್ ಹೋಸ್ಟಿಂಗ್ ಆ್ಯಂಡ್ ದೆನ್ ಶೋಸ್ಗಳಿಗೆ ಬೇಕಾಗುವಂಥ ಒಂದಷ್ಟು ಶೂಸ್, ಪಾರ್ಟಿ ವೇರ್, ದಟ್ಸ್ ಸೆಕೆಂಡ್ ಕಲೆಕ್ಷನ್. ಮೂರನೇದು ಬಂದು ಈ ಟ್ರೆಡಿಷ್ನಲ್ ಡ್ರೆಸ್ಸಸ್ ಆ್ಯಂಡ್ ಸಾರೀಸ್ಗೆ ಬೇಕಾಗುವಂಥ ಒಂದಷ್ಟು ಚಪ್ಪಲಿಗಳು, ಓಕೆ ದ್ಯಾಟ್ ಇಸ್ ದೇರ್. ಆಮೇಲೆ ನಾಲ್ಕನೇದು ಟುಡೇ ವೈಟ್ ಶೂಸ್ ಬಂದು ತುಂಬ ಟ್ರೆಂಡಲ್ಲಿ ಇರೋದ್ರಿಂದ ವೈಟ್ ಶೂಸೇ ನನ್ನ ಹತ್ರ ಒಂದು ಎರಡು ಮೂರು ಇದೆ, ಮೂರು ವೈಟ್ ಶೂಸ್ದು ಒಂದು ಕಲೆಕ್ಷನ್ ಇದೆ. ಆಲ್ಸೋ ವೆನೆವರ್ ಐ ಯೂಶಲಿ ಓಡೋದೆ ಬೀಚಸ್ ಅಲ್ಲ, ಬೀಚ್ ವೇರ್ ಅಂತ ಒಂದು ಕ್ರಾಕ್ಸ್ ಕ್ಯಾಟಗರಿನಲ್ಲಿ. ಸೊ ಎಲ್ಲಿ ಬೇಕಾದ್ರು ಮರಳು ಗಿರಳು ಪ್ರದೇಶದಲ್ಲೂ ಚೆನ್ನಾಗಿ ಓಡಾಡಿಕೊಂಡು ಗಾಳಿ ಗಿಳಿ ಎಲ್ಲ ಆಡ್ತಾ ನಮಗೇನು ತೊಂದರೆ ಆಗದಿರುವಂಥ ಒಂದು ಫುಟ್ವೇರ್ ಅದನ್ನ ಇಟ್ಕೊಂಡಿದ್ದೀನಿ. ಒಂದಷ್ಟು ಫ್ಲಿಪ್ ಫ್ಲಾಪ್ಸ್ ಆ್ಯಂಡ್ ಆಲ್ ಆಫ್ ಇಟ್ ಅದು ಇವತ್ತಿನ ನನ್ನ ಫುಟ್ವೇರ್ ಕಲೆಕ್ಷನಲ್ಲಿ ನೀವು ನೋಡ್ತೀರಾ. ಆ್ಯಂಡ್ ಹೇ, ಹೌ ಕ್ಯಾನ್ ಐ ಫರ್ಗೆಟ್ ದ ಬ್ಯಾಲರೀನಾ ಶೂಸ್, ಅದು ಕೂಡ ಇದೆ. ಆ್ಯಂಡ್ ಅಲ್ಲಿ ರನ್ನಿಂಗ್ ಶೂಸ್, ಹೌದೌದು ಹೆಸರುಗೊಂದಂತ ಇದೆ ರನ್ನಿಂಗ್ ಶೂಸ್ ಒಂದು, ಸೂಪರ್ ಮಾರ್ಕೆಟ್ಗೆ ಹಾಕೊಂಡು ಹೋಗೋ ಶೂ ಚಪ್ಪಲಿ ಅದಿನ್ನೊಂದು. ಆಮೇಲೆ ಶೋಕಿಗೋಸ್ಕರ ಹಾಕೊಳ್ಳೋ ಒಂದಷ್ಟು ಚಪ್ಪಲಿಗಳಿದೆ, ಅಂದರೆ ಬರೀ ತೋರಿಸ್ಕೊಳ್ಳೋಕ್ಕಷ್ಟೇ, ಒಂದು ಕಂಫರ್ಟ್ 1 ರೂಪಾಯಿ ಇರೋಲ್ಲ ಆ ಥರ. ಆ್ಯಂಡ್ ಕೊನೆಯದಾಗಿ ಎಲ್ಲ ಫುಟ್ವೇರ್ ಕಲೆಕ್ಷನಲ್ಲೂ ಒಂದು ಫುಟ್ವೇರ್ ಒಂದು ಇರಲೇಬೇಕು ಆಯಿತಾ. ದಟ್ ಈಸ್ ಬೇಸಿಕ್ಲಿ ಬರ್ಕ್ ಇನ್ ಸ್ಟಾಕ್. ಬರ್ಕ್ ಇನ್ ಸ್ಟಾಕ್ ಅಂದರೆ ಆ ಫುಟ್ವೇರ್ಗೆ ಏನಿಲ್ಲ ಅಂದ್ರೂ ತುಂಬ ನೋಡೋಕ್ಕೆ ರಗಡ್ ಆಗಿರುತ್ತೆ, ಅಂದರೆ ಇಟ್ಸ್ ಲೈಕ್ ವುಡ್ಲ್ಯಾಂಡ್ಸ್, ಗಂಡು ಮಕ್ಕಳಿಂಗ್ ವುಡ್ಲ್ಯಾಂಡ್ಸ್ ಒಂದು ಕಲೆಕ್ಷನ್ ಇರಲೇಬೇಕು ಆ ಫುಟ್ವೇರಲ್ಲಿ ಅಂತ ಆಸೆ ಪಡ್ತಾರಲ್ಲ, ಹಾಗೆ ಬರ್ಕಿಂಗ್ ಸ್ಟಾಕ್ ಒಂದಿರಲೇಬೇಕು ಅಂತ ಆಸೆ ಪಟ್ಟು ಅದು ಕೂಡ ಒಂದು ಇಟ್ಕೊಂಡಿದ್ದೀನಿ. ಒಂದಕ್ಕೆ 5-5.5 ಸಾವಿರ ರೂಪಾಯಿ ಚಪ್ಪಲಿ ಅದು. ಮುಖ ನೋಡ್ತಾ ಇದ್ದೀರಲ್ಲ ನಮ್ಮ ಕ್ಯಾಮ್ರಾಮನ್ ಕಿರಣ್ ಅಂತೂ ಶಾರ್ಟ್ಗೂ ಮಕ್ಕಮಕ ನೋಡ್ತಾ ಇದ್ದಾನೆ. ಸೊ ನೋಡೋಣ, ಒಂದೊಂದ್ರದ್ದು ಇಂಟ್ರೊಡಕ್ಷನ್ನು ಕೊಡ್ತಾ ಹೋಗ್ತೀನಿ. ಆ್ಯಂಡ್ ಯಾರು ನನಗೆ ರಿಕ್ವೆಸ್ಟ್ ಮಾಡಿದ್ರು ಫುಟ್ವೇರ್ ಕಲೆಕ್ಷನ್ ಮಾಡಿ ಅಂತ, ದಿಸ್ ವಿಡಿಯೋ ಇಸ್ ಜಸ್ಟ್ ಫಾರ್ ಯು ಬೇಬಿ. ಥ್ಯಾಂಕ್ ಯು. ಇದೇ ಥರ ಐಡಿಯಾ ಕೊಡ್ತಾ ಇರಿ, ನಮ್ಮ ಪ್ರೊಡ್ಯೂಸರ್ ಕೆಲಸ ಮಾಡ್ತಾ ಇರಿ. ಇವತ್ತೇ ನನ್ನ ಫುಟ್ವೇರ್ ಕಲೆಕ್ಷನ್ ವಿಡಿಯೋನಲ್ಲಿ ಈ ವ್ಲಾಗಲ್ಲಿ ಯಾವ್ಯಾವ ಫುಟ್ವೇರು ಯಾಕೆ ತೊಗೊಂಡೆ, ಎಷ್ಟೊದ್ರಲ್ಲಿ ಪ್ರದರ್ಶನ ಅಂತೆಲ್ಲ ನಡೆದಿದೆ ಅವೆಲ್ಲ ನೋಡೋಣ. ನನ್ನ ಹತ್ರ ಎಷ್ಟು ಫುಟ್ವೇರ್ ಇದೆ ಗೊತ್ತಾ, ಒಂದು ಸ್ವಲ್ಪ ಹಿಂದಕ್ಕೆ ಹೋಗಿ ಕಣ್ಣಾಯಿಸಿ, ಒಂದೇ 2 ಸೆಕೆಂಡ್ ಟೈಮ್ ಕೊಡ್ತೀನಿ, 2 ಸೆಕೆಂಡಲ್ಲಿ. ಓಕೆ, ಕಮಾನ್, ಎಷ್ಟಿದೆ ಅಂದಾಜು? 20-30 ಎಲ್ಲ ಔಟು. ಕರೆಕ್ಟಾಗಿ ನಾನು ಹಾಕೊಂಡಿರೋದು ಸೇರಿಸಿ 40 ಪೇರ್ಸ್ ಇದೆ, ಇದೆ 41 ಪೇರ್ಸ್ ಆಫ್
ಫುಟ್ವೇ ನನ್ನ ಹತ್ರ ಇರೋದು. ಇಷ್ಟನ್ನು ನಿಮ್ಮ ಮುಂದೆ ಅಲಂಕಾರಿಕವಾಗಿ ನಾನು ಎಕ್ಸ್ಪ್ಲೇನ್ ಮಾಡಿಕೊಂಡು ಈ ಚಪ್ಪಲಿ ಅಥವಾ ಈ ಶೂಸ್ ವಿಶೇಷ ಇದು ಅದು ಅಂತೆಲ್ಲ ಹೇಳ್ಬೇಕಂದ್ರೆ ನಾನು ಇಷ್ಟುದ್ದ ಕೋಲ್ ಬೇಕು ನೋಡಿ, ಅಲ್ಲಿವರೆಗೂ ಲೈನ್ ನಿಲ್ಸ್ಬಿಟ್ಟಿದ್ದೀವಿ ಈ ಚಪ್ಪಲಿಗಳನ್ನ. ಸೊ ಹಿಯರ್ ಕಮ್ಸ್ ಮೈ ಬ್ಯಾಡ್ಮಿಂಟನ್ ರ್ಯಾಕೆಟ್ಸ್. ಹಾಯ್, ನಮ್ಮ ಡಿ ಒ ಪಿ ಕಮ್ ನಮ್ಮ ಕ್ರಿಯೇಟಿವ್ ಅಸಿಸ್ಟೆಂಟ್ ಇವತ್ತು ನಮ್ಮ ಕಿರಣ್ ಅವರು ಕೊಟ್ಟಿರೋ ಮಹಾನ್ ಐಡಿಯಾ ಇದು. ಕಿರಣ್ ಅವರು ರಚಿಕೆ ತುಂಬಿದ್ರು. ಕಿರಣ್ ಅವರ ಐಡಿಯಾ, ಬನ್ನಿ ರ್ಯಾಕೆಟ್ ನಿಂತ್ಕೊಂಡು ಅವನೊಂದೇ ಇಂಟ್ರಡಕ್ಷನ್ ಅಂತ ಕೊಡೋಣ. ಹಾಯ್, ಪ್ಲೀಸ್ ಮೀಟ್ ಮೈ ಫಸ್ಟ್ ಶೂಸ್. ಇದರ ಹೆಸರೇ ಮೈ ಬ್ಯಾಡಿ ಶೂಸ್ ಅಂತ. ಬ್ಯಾಡ್ಮಿಂಟನ್ ಯಾಕೆ ಹೇಳ್ತೀರಾ? ಚಚ್ಚಿ ಚಚ್ಚಿ ಕೆಡವಾಗದೆ ಸೊ ವಾರಕ್ಕೊಂದು 5-6 ಸತಿ ಉಪಯೋಗಿಸುವಂಥ ಶೂಸ್ ಇದು. ದಿಸ್ ಇಸ್ ಬೇಸಿಕ್ಲಿ ಮೈ ಬ್ಯಾಡ್ಮಿಂಟನ್ ಶೂಸ್. ನೆಕ್ಸ್ಟ್ ಸ್ವಲ್ಪ ದಿನ ಮುಂಚೆ ಹೆವಿ ಬಿಲ್ಟಪ್ ಕೊಟ್ಟನಲ್ಲ 5,000-5,500 ರೂಪಾಯಿ ಇದು ಚಪ್ಪಲಿ ಅಂತ. ಇದು ನಥಿಂಗ್ ಬಟ್ ದಿಸ್ ಓನ್ಲಿ, ದಿಸ್ ಇಸ್ ಕಾಲ್ಡ್ ಎಸ್ ಬರ್ಕಿನ್ ಸ್ಟಾಕ್. ಯಾವ ಯಾವಾಗಲೂ ಸ್ಟಾಕಲ್ಲಿರುತ್ತೆ, ಅದಕ್ಕೆ ಅನಿಸುತ್ತೆ ಜನಗಳ ಆಸೆಯಲ್ಲೂ ತುಂಬ ಸ್ಟಾಕಲ್ಲಿರೋ ಚಪ್ಪಲಿ ಇದು. ದಿಸ್ ಇಸ್ ಮೇಡ್ ಇನ್ ಜರ್ಮನಿ. ತುಂಬಾ ರಫ್ ಆ್ಯಂಡ್ ಟಫ್ ಯೂಸಿಗೆ ಒಳ್ಳೆಯದು. ಆ್ಯಂಡ್ ಈ ಥರ ಈ ಸ್ಟ್ರಾಪ್ಸ್ ಎಲ್ಲ ಇದೆ ಗೊತ್ತಾ, ಇಲ್ಲಿ ವೆರೈಟಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ನಾನು ತೊಗೊಂಡಿರೋದು ಈ ವೆರೈಟಿಯ ಇದು. ದ ಬೇಸ್ ವಿಲ್ ಬಿ ಸೇಮ್, ಇದೆ ಬ್ರೌನ್ ಕಲರು ಬರ್ಕಿನ್ ಸ್ಟಾಕ್. ಇದೆಲ್ಲ ನೀವು ಥೈಲ್ಯಾಂಡ್ ಅಲ್ಲಿ ಇಲ್ಲಿಂದೆಲ್ಲ ಹೋದರೆ ಸುಮಾರು ಫೇಕ್ ಬರ್ಕಿನ್ ಸ್ಟಾಕ್ ಎಲ್ಲ ಸಿಗುತ್ತೆ. ಸೊ ಜಸ್ಟ್ ಸೇಮ್. ನೆಕ್ಸ್ಟ್ ಕಮ್ಸ್ ದ ಬ್ಲ್ಯಾಕ್ ಚಪ್ಪಲಿ. ಹೇ, ಇದು ಬೇಸಿಕ್ಲಿ ಪಾರ್ಟಿ ಚಪ್ಪಲಿ ರೀ. ಇಷ್ಟು ತಾ ಹೀಲ್ ಇದೆ, ತುಂಬ ಏನು ಕಾಲು ನೋವು ಬರಲ್ಲ. ಬಟ್ ಆದರೂ ಇದು ಹಿಂಗಿರೋದ್ರಿಂದ ಸ್ವಲ್ಪ ತಲೆನೋವು ಚಪ್ಪಲಿನೇ ಇದು. ಒಂದು 2 ಅವರು ಯಾವುದೋ ಫಂಕ್ಷನ್ನು, ಒಂದು 1/2 ಗಂಟೆ ಮಾತ್ರ ನಿಂತ್ಕೊಬೇಕು ಅಂತ ಅಂಥ ಪರಿಸ್ಥಿತಿಯಲ್ಲಿ ಮಾತ್ರ ಇದನ್ನು ನಾನು ತೊಗೊಳ್ತೀನಿ. ನೆಕ್ಸ್ಟ್ ಕಮ್ಸ್ ಮೈ ಫ್ಲ್ಯಾಟ್ ಚಪ್ಪಲು. ತುಂಬ ಫುಲ್ ಫ್ಲ್ಯಾಟ್ ಆಗಿಬಿಡ್ತೀರ ಇದನ್ನು ನೋಡಿ, ಹಾಕ್ಕೊಂಡ್ರು ಫ್ಲ್ಯಾಟು, ನೋಡಿದ್ರು ಫ್ಲ್ಯಾಟೇ. ಸೊ ಈ ಬೇಸ್ ಚಪ್ಪಲಿ ಏನಿದೆ, ಎಲ್ಲ ಹೆಣ್ಮಕ್ಳ ಒಂದು ಫುಟ್ವೇರ್ ಕಲೆಕ್ಷನಲ್ಲಿ ಇರಬೇಕಾದಂಥ ಒಂದು. ಸೊ ದ್ಯಾಟ್ ಇಸ್ ಸಮಥಿಂಗ್ ದಟ್ ಯು ಸಾ. ನೆಕ್ಸ್ಟ್ ಕಮ್ಸ್ ಮೈ ಬ್ಯಾಲರೀನಾ. ಸೊ ಇದು ಡ್ರೆಸ್ಸಸ್, ಸಮರ್ ಡ್ರೆಸ್ಸಸ್, ಮಂಡಿ ಉದ್ದದ ಡ್ರೆಸ್ಸಸ್ಗಳಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ಇಟ್ ಹ್ಯಾಸ್ ಅ ಬೆಲ್ಟ್, ಆ್ಯಂಕಲ್ಗೆ ಒಂದು ಬೆಲ್ಟ್ ಇರೋದ್ರಿಂದ ಹಿಂದೆ ಸಪೋರ್ಟ್ ಕೂಡ ಇದೆ. ಸೊ ದಿಸ್ ಇಸ್ ಮೇಡ್ ಆಫ್ ಲೆದರ್. ನಂದು ಫುಟ್ವೇರ್ ಸೈಜ್ ಬಂದು 39 ಅಥವಾ UK 6. ಸೊ ಹಾಗಾಗಿ ಒಂದು ರೇಂಜಿಗೆ ಮೀಡಿಯಂ ಆಗಿರೋ ದೊಡ್ಡ ಕಾಲೇ ನಂದು. ನಾವು ಮಾತಾಡ್ತಾ ಹಿಯರ್ ಕಮ್ಸ್ ಫ್ಲ್ಯಾಟ್ಸ್. ನಾನು ಹೇಳಿದ್ನಲ್ಲ, ಒಂದು ಕಾಲೇ ತುಂಬ ಫ್ಲ್ಯಾಟ್ ಆಗಿಬಿಟ್ಟಿದ್ದೆ ಫ್ಲ್ಯಾಟ್ಗೆ. ನಂದು ಹೈಟ್ ಬೇರೆ ಒಂದು 5'4" ಅಲ್ಲ, ತೀರಾ ಹೀಲ್ಸ್ ಅವಶ್ಯಕತೆ ಏನಿಲ್ಲ ನನಗೆ. ಹಾಗಾಗಿ ಫ್ಲ್ಯಾಟ್ಸ್ ಐ ಆಲ್ವೇಸ್ ಲುಕ್ ಫಾರ್ ಕಂಫರ್ಟ್ ರೀ. ನನಗೆ ಇಷ್ಟಿಷ್ಟು ಉದ್ದ ಬ್ರ್ಯಾಂಡೆಡ್ಡು ಅಥವಾ ಸ್ಟಿಲೆಟೋಸ್ ಅಂತೆಲ್ಲ ಕೊಟ್ಬಿಟ್ಟು ನನ್ನ ಮುಖದಲ್ಲಿ ಕಾಣ್ತಾ ಇರುತ್ತೆ ಅದು ಕಂಫರ್ಟಬಲ್ ಆಗಿ ನಾನು ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಅಂತಂದರೆ. ಸೊ ಹಾಗಾಗಿ ಈ ಥರ ಶೂಸ್ಗಳು ನನಗೆ ರಾದರ್ ಫುಟ್ವೇರ್ ನನಗೆ ತುಂಬ ಇಷ್ಟ, ವಿಚ್ ಇಸ್ ವೆರಿ ಕಂಫರ್ಟಬಲ್ ಫ್ಲ್ಯಾಟು. ಅಂಡ್ ದಿಸ್ ಆರ್ ಬೇಸಿಕಲಿ ದೀಸ್ ಆರ್ ಗ್ಲಾಡಿಯೇಟರ್ಸ್ ಅಂತ ಕರೀತಾರೆ. ಸೊ ಕಾಲ್ ಆಲ್ಮೋಸ್ಟ್ ಮಂಡಿಗಿಂತ ಒಂಚೂರು ಕೆಳಗಡೆ, ಅಲ್ಲಿವರೆಗೂ ಈ ದಾರಗಳ ಥರ ಕಟ್ಕೊಂಡು ಇದು ಮಾಡ್ಬೋದು. ಒಂದು ಕಾಲದಲ್ಲಿ ಗ್ಲಾಡಿಯೇಟರ್ಸ್ ಫೈಟ್ ಅಂತೆಲ್ಲ ಮಾಡ್ಬೇಕಾದ್ರೆ ಈ ಥರ ಚಪ್ಪಲಿಗಳನ್ನೇ ಹಾಕ್ಕೊಂಡು ಫೈಟ್ ಮಾಡಿದ್ದು. ಆಹಾ, ನಮ್ಮ ಫ್ಯಾಷನ್ ಇಂಡಸ್ಟ್ರಿ ಅವ್ರು ನೋಡಿ ಹೆಣ್ಮಕ್ಳಿಗೆ ಅಲ್ಲಿವರೆಗೂ ತಂದು ಕೂಡಿಸ್ಬಿಟ್ಟಿದ್ದಾರೆ. ಸೊ ದ್ಯಾಟ್ ಈಸ್ ಗ್ಲಾಡಿಯೇಟರ್ ಚಪ್ಪಲಿ. ಆ್ಯಂಡ್ ಮುಂದೆ ಬರ್ತು ಓಹೋ ದ ಬ್ಲೂ ದ ಇಂಡಿಗೋ. ದಿಸ್ ಈಸ್ ಬೇಸಿಕ್ಲಿ ನಿಮ್ಮ ಕುರ್ತಾಸ್ ಆ್ಯಂಡ್ ಟ್ರೆಡಿಷ್ನಲ್ ವೇರಿಗೆ ತುಂಬ ಹೆಲ್ಪ್ ಆಗುವಂಥ ಒಂದು ಫುಟ್ವೇರ್. ಬ್ಲೂ ಜೀನ್ಸ್ ಮೋಸ್ಟ್ಲಿ ಎಲ್ಲ ಹೆಣ್ಮಕ್ಳ ಹತ್ರ ಇದೇ ಇರುತ್ತೆ. ಬ್ಲೂ ಜೀನ್ಸ್ ಜೊತೆಗೆ ಅದನ್ನು ಹಾಕ್ಕೊಂಡು ಮೇಲೆ ಕುರ್ತಾಸ್ ಆಗಿರಲಿ ಅಥವಾ ನಿಮ್ಮ ಟ್ಯಾಂಕ್ ಟಾಪ್ಸ್ಗಳು, ರೇಸರ್ ಬ್ಯಾಕ್ ಟಾಪ್ಸ್ಗಳ ಜೊತೆಗೆ ವಿತ್ ಅ ಸ್ಕಾರ್ಫ್, ದಟ್ ಲುಕ್ ಬಾಂಬ್. ಆಲ್ ರೈಟ್, ನೆಕ್ಸ್ಟ್ ಹಿಯರ್ ಕಮ್ಸ್ ಮೈ ಈ ಟ್ರಾಫಿಕ್ ಸಿಗ್ನಲ್ ಚಪ್ಪಲಿ ಅಂತ ಕರಿತೇನೆ ಇದನ್ನು. ಹಾಕ್ಕೊಂಡಿದ್ದೆ ಬಹಳ ಕಮ್ಮಿ, ಬಟ್ ಎಷ್ಟು ಕಲರ್ಫುಲ್ ಆಗಿತ್ತು ಅಂತ ಅದನ್ನು ತೊಗೊಂಡೆ. ಅಗೇನ್ ಗ್ಲಾಡಿಯೇಟರ್ ಕ್ಯಾಟಗರಿಗೆ ಬೀಳುವಂಥ ಫ್ಲ್ಯಾಟ್ ಚಪ್ಪಲಿ ಅದು. ಸಬ್ಸ್ ಪರ್ಪಲ್ಲು, ನಿಯಾನ್ ಕಲರ್ಸು, ಟ್ರಾಫಿಕ್ ಪೊಲೀಸರು ಜಾಕೆಟ್ ಹಾಕೊಂಡು ಇರ್ತಾರಲ್ಲ ಆ ಥರ ಫುಲ್ ಬ್ಲಿಂಗ್ ಆಗಿದೆ ಅದು. ಎದ್ದು ಕಾಣುತ್ತೆ, ಯಾರು ಮುಖ ನೋಡ್ತಿದ್ರು ಅವತ್ತು ನಾನು ಆ ಚಪ್ಪಲಿ ಹಾಕೊಂಡಿದ್ದೆ ಕಾಲು ಮಾತ್ರ ಎಲ್ಲರೂ ನೋಡೇ ನೋಡ್ತಾರೆ ಆ ಥರ ಚಪ್ಪಲಿ ಅದು. ಆ್ಯಂಡ್ ಅಲ್ಲೇ ಪಕ್ಕದಲ್ಲಿ ಕನ್ನಡಿ, ಕನ್ನಡಿ ಹಿಡಿಬೇಕಂತ ನೋಡಿ. ನಾವು ಚಪ್ಪಲಿನಲ್ಲೂ ಕನ್ನಡಿ ಹಿಡ್ದಿದ್ದೀವಿ, ಯಾಕೆಂದರೆ ಫ್ಯಾಷನ್ ಇಂಡಸ್ಟ್ರಿ ಎಲ್ಲಿವರೆಗೂ ಮುಂದೆ ಹೋಗುತ್ತೋ ನಾವೆಲ್ಲ ಹಿಡಿದಾರದೆ. ಸೊ ದೇ ಯು ಸೀ ಸಮ್ ಬ್ಯೂಟಿಫುಲ್ ಮಿರರ್ ವರ್ಕ್ ಇರುವಂಥ ಒಂದು ಚಪ್ಪಲ್. ಅಗೇನ್ ಈ ಥರ ಚಪ್ಪಲನ್ನು ನೀವು ಫ್ಲಾಂಟ್ ಮಾಡಬೇಕಂದ್ರೆ ಆ್ಯಂಕಲ್ ಲೆಂತ್ವರೆಗೂ ಇರುವಂಥ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಜೀನ್ಸ್ ಅಂತ ಹಾಕ್ಕೊಂಡ್ರು ಅದನ್ನು ಫೋಲ್ಡ್ ಮಾಡಿ ಸ್ವಲ್ಪ ಚಪ್ಪಲಿ ಕಾಣೋ ಥರದ್ದು ಹಾಕ್ಕೊಂಡ್ರೆ ಈ ಥರ ತೊಗೊಂಡಿದ್ದಕ್ಕೂ ಒಂದು ಸಾರ್ಥಕತೆ. ಮುಂದೆ ಬರ್ತಾ ಇರುವಂಥ ಚಪ್ಪಲಿ ಇದು ಅಗೇನ್ ಬೇಸಿಕ್ಸ್ ಅಂತ ಹೇಳಿದ್ನಲ್ಲ. ಸಿ, ಇಷ್ಟೊಂದು ಚಪ್ಪಲಿಗಳ ಇಟ್ಕೊಳಕ್ಕಾಗಿಲ್ಲ ಅಂದರೆ ಯೂಶ್ವಲಿ ಹೆಣ್ಮಕ್ಳು ಏನು ಮಾಡ್ಬೋದು ಅಥವಾ ಮಾಡ್ತಾರೆ ಗೊತ್ತಾ, 3-4 ಕಲರ್ ಚಪ್ಪಲಿ ಇಟ್ಕೋಬೇಕು. ಒಂದು ಬ್ಲ್ಯಾಕು, ಇನ್ನೊಂದು ಬ್ರೌನು ಅಥವಾ ಬೇಜು, ಇನ್ನೊಂದು ಗೋಲ್ಡನ್ನು, ಇನ್ನೊಂದು ಸಿಲ್ವರ್. 4. ನೀವು ಯಾವುದೇ ಯಾವ ಕಡೆಯಿಂದ ಎಲ್ಲಿಂದ ಎಲ್ಲಿಗೆ ನೋಡಿದ್ರು ಇದು 4 ಕಲರ್ ಚಪ್ಪಲಿ ನೀವು ಹಾಕೊಳ್ಳೋ ಎಲ್ಲ ಫುಟ್ವೇರ್ಗೆ ಎಲ್ಲೋ ಒಂದು ಕಡೆ ಮ್ಯಾಚ್ ಆಗುತ್ತೆ. ಸೊ ಇದನ್ನು ನಾನು ಸ್ಟಾರ್ಟಿಂಗಲ್ಲಿ ಫಾಲೋ ಮಾಡ್ತಾ ಇದ್ದೆ. ನಾನು ಹೇಳಿದ್ನಲ್ಲ ನನ್ನ ಫೇಸಸ್ಸು ತುಂಬ ಚಪ್ಪಲಿಗಳೇ ಅದಕ್ಕೆ ಮ್ಯಾಚಿಂಗು ಇವು ನಾಟ್ ವೆರಿ
ಲೈಕ್ ಫ್ಯಾಷನ್ ಕಾನ್ಷಿಯಸ್. ಸೊ ಹಾಗಿದ್ದ ಇದರಲ್ಲಿ ನಾನು ಹಾಗೆ ಶಾಪ್ ಮಾಡ್ತಾ ಇದ್ದೆ. ಬಟ್ ಟುಡೇ ಈ ವಿಡಿಯೋ ನೋಡಿದ್ಮೇಲೆ ಅನ್ಸುತ್ತೆ ಯಾವ ಸೀಮೆ ಬೇಸಿಕ್ಸ್ ರಶ್ಮಿ ನೀವು ಇಷ್ಟೊಂದು ಕಲೆಕ್ಷನ್ ಇಟ್ಕೊಂಡಿದ್ದೀರಾ ಅಂತ. ಲೈಕ್ ಐ ಸೆಡ್, 40 pairs ಆಫ್ ಫುಟ್ ವೇರ್. ಸೊ ಲೆಟ್ಸ್ ಮೂವ್ ಆನ್. ಇಲ್ಲಿ ನಮ್ಮ ಇದನ್ನ ನಾನು ಹೇಳಿದ್ದು, ದಿಸ್ ಚಪ್ಪಲ್ ಇಸ್ ಬೇಸಿಕ್ಲಿ ದ ಗೋಲ್ಡನ್ ಚಪ್ಪಲಿ. ಇದು ನೀವು ಯಾವುದೇ ಸೀರೆ ರೇಷ್ಮೆ ಸೀರೆ ಉಟ್ಕೊಳ್ಳಿ, ಅಥವಾ ನಾರ್ಮಲ್ ಕುರ್ತಾಸ್ಗಳಿಗೂ ಅದನ್ನು ಹಾಕ್ಕೊಳ್ಬೋದು. ಇನ್ನು ಯೂಶಲಿ ನಾನು ಹೇಗೆಂದರೆ, ಇಲ್ಲ ನನ್ನ ವಾಚು, ನನ್ನ ಆಕ್ಸೆಸರೀಸ್ ಆ್ಯಂಡ್ ನನ್ನ ಚಪ್ಪಲಿ ಯೂಶಲಿ ಎಲ್ಲ ಒಂದೇ ಕಲರ್ ಇರಬೇಕು. ದಟ್ಸ್ ಹೌ ಐ ಮ್ಯಾಚ್ ಇಟ್. ಲೈಕ್ ಇವನ್ ಇನ್ ದಿಸ್ ವಿಡಿಯೋ ನೀವು ನೋಡಿದ್ರೆ, ಸಿ ಹಿಯರ್ ಯು ಕ್ಯಾನ್ ಸಿ ಲಾಟ್ ಆಫ್ ಗೋಲ್ಡನ್ ಇದು ಅಲ್ವಾ, ಚಮ್ಕಿ ವರ್ಕ್. ಸೊ ಅದಕ್ಕೆ ತಕ್ಕಂತೆ ನಾನೇನು ಮಾಡಿದ್ದೀನಿ, ಶೂಸನ್ನು ಕೂಡ ಬೇಜ್ ಇಟ್ಕೊಂಡು ಮ್ಯಾಚ್ ಮಾಡಿದ್ದೀನಿ. ಮೂವಿಂಗ್ ಆನ್, ಮುಂದೆ ಅಲ್ಲಿ ಅಷ್ಟು ಲೈನಲ್ಲಿರೋ ಫುಟ್ ವೇರ್ ಬಂದು ಪಾರ್ಟಿ ವೇರ್. ಸೊ ಬನ್ನಿ ಫುಟ್ ವೇರ್ ಜೊತೆ ಪಾರ್ಟಿ ಮಾಡೋಣ. ಈ ಲೈನ್ ಇದು, ಇದು ನಮ್ಮ ಪ್ರಮೋಷನ್ಸ್ ಟೈಮಲ್ಲಿ ನಾನು ತಗೊಂಡಂಥ ಒಂದು ಚಪ್ಪಲಿ. ಎಷ್ಟು ಉದ್ದ ಇದೆ ನೋಡಿ, ಫುಲ್ ಬ್ಲಿಂಗ್ ಚಪ್ಪಲ್ ಅದು. ಅದ್ರ ಜೊತೆಗೆ ನಿಮ್ಮ ಡ್ರೆಸ್ಸಸ್ ಅಥವಾ ಲಾಂಗ್ ಗೌನ್ಸ್ ಎನಿಥಿಂಗ್ ವಿಲ್ ಗೋ ವೆಲ್. ಸೊ ದಟ್ಸ್ ಲೈಕ್ ದ ಸಿಲ್ವರ್ ಬೇಸಿಕ್ಸ್ ಫುಟ್ ವೇರ್. ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ನೋಡಿದ್ರೆ ಯು ಕ್ಯಾನ್ ಸಿ ದಿಸ್ ಬ್ಲ್ಯಾಕ್ ದಿಸ್ ಥಿಂಗ್ ಫುಟ್ ವೇರ್. ಐ ಥಿಂಕ್ ಒಂದು ಜಮಾನದಲ್ಲಿ ಐ ಹ್ಯಾಡ್ ಒಂದು ಹುಳ ಲೈಕ್ ಬ್ರ್ಯಾಂಡ್ ಕಾನ್ಷಿಯಸ್ ಆಗಿಬಿಟ್ಟಿದೆ, ಆಲ್ಡೋ ಇತ್ಯಾದಿ ಇತ್ಯಾದಿ ಈ ಥರದ್ದೆಲ್ಲ ಒಂದಷ್ಟು ಫುಟ್ ವೇರ್ ತೊಗೊಳ್ಬೇಕಂತ. ಸೊ ದೇ ಯು ಸಿ ದ ಬ್ಲ್ಯಾಕ್ ಸ್ಟಿಲೆಟ್ ಹೌಸ್. ಅಲ್ಲಿ ಕೆಳಗೆ ನೋಡ್ಬೇಕು ನೀವು, ಫುಲ್ಲು ಪೈಥಾನ್ ಪ್ರಿಂಟ್ ಅಂತೆಲ್ಲ ಇದೆ ಅಲ್ಲಿ ನೋಡಿ. ನೆಕ್ಸ್ಟ್ ಕಾಮ್ಸ್ ನಮ್ಮ ವೆಜ್, ಏನ್ ಇಟ್ ಇಸ್ ನೋಡ್ರಿ, ನೋಡಿ ಈ ಥರ ಈ ಥರ ಫುಲ್ ಸಪೋರ್ಟ್ ಇದು. ಪ್ಲಾಟ್ಫಾರ್ಮ್ ಹೀಲ್ಸ್ ಅಥವಾ ಇನ್ನೇನು ವೆಜ್ಜಸ್ ಅಂತ ಕರೀತಾರೆ. ಈ ಥರ ಚಪ್ಪಲಿ ಹಾಕ್ಕೊಂಡ್ರೆ ಯೂಶಲಿ ಕಾಲು ನೋವು ಬರಲ್ಲ, ಅರ್ಥ ಆಯ್ತಾ? ಸೊ ಅಗೇನ್ ಅದನ್ನು ಜೀನ್ಸ್ ಜೊತೆಗೆ ಹಾಕ್ಕೊಳ್ಬೋದು. ಯು ಕ್ಯಾನ್ ವೇರ್ ಇಟ್ ವಿತ್ ಅ ನೈಸ್ ಪ್ರಿಟಿ ಡ್ರೆಸ್. ಒಟ್ಟಿನಲ್ಲಿ ಈ ಥರ ಚೆನ್ನಾಗಿ ಕಾಣ್ತೀವಿ, ಚಮಕಂಗ್ ನಮ್ಮ ಬಾಡಿ ಪಾಶ್ಚರೇ ಚೇಂಜ್ ಆಗಿಬಿಡುತ್ತೆ. ಸೊ ದಟ್ಸ್ ಮೈ ಲೇಟೆಸ್ಟ್ ಫುಟ್ ವೇರ್. ಮುಂದೆ ಹಾಗೆ ಮೂವಿಂಗ್ ಆನ್, ಕೆಲವುದೆಲ್ಲ ಇರುತ್ತೆ ತುಂಬ ಫಾರ್ಮಲ್ ಆಗಿ ಡ್ರೆಸ್ ಮಾಡಿಕೊಂಡಾಗ ವಾಟ್ ಟು ವೇರ್ ಅಂತ. ಬ್ಲ್ಯಾಕ್ ಇಸ್ ದ ಬೆಸ್ಟ್, ಬ್ಲ್ಯಾಕ್ ಆ್ಯಂಡ್ ನ್ಯೂಡ್ಸ್. ಸೊ ದೇ ಯು ಸಿ ದ ಬ್ಲ್ಯಾಕ್ ಪೀಪ್ ಟೋ ನೋಡಿ, ಇಲ್ಲಿ ಕಾಲ್ ಆಚೆಗೆ ಬರೋದನ್ನ ಪೀಪ್ ಟೋ ಚಪ್ಪಲ್ ಅಂತ ಕರೀತಾರೆ. ನೆಕ್ಸ್ಟ್ ಹಾಗೆ ಬಂದರೆ ಹಿಯರ್ ಯು ಸಿ ದ ಬ್ರಾನ್ಸ್ ಅಥವಾ ದ ಕಾಪರ್ ಕಲರ್ನಲ್ಲಿರುವಂಥ ಒಂದು ಚಪ್ಪಲಿ ಹಾಗೆ. ಹಂಗೆ ನೆಕ್ಸ್ಟಿಗೆ ಬಂದರೆ ದಿಸ್ ಇಸ್ ಬೇಸಿಕ್ಲಿ ಬೇಜ್ ಅಥವಾ ನ್ಯೂಡ್ ಕಲರ್ ಅಂತ ಕರೀತಾರೆ. ದಿಸ್ ವಿಲ್ ಆಲ್ಸೋ ಗುಡ್ ಲುಕ್ ಗುಡ್ ಬ್ಲೇಜರ್ ಅಫಿಷಿಯಲ್ ವೇರ್ ಅಂತೆಲ್ಲ ಬಂದಾಗ ಅದನ್ನು ಆರಾಮಾಗಿ ಫಾಂಟ್ ಮಾಡ್ಬೋದು. ನಾವು ಮೂವಿಂಗ್ ಆನ್ ನೆಕ್ಸ್ಟ್ ಲೈನಿಗೆ ಬರ್ತೀನಿ. ನೆಕ್ಸ್ಟ್ ಲೈನ್ ಇರೋದೆಲ್ಲ ಫ್ಲ್ಯಾಟ್ ಚಪ್ಪಲ್ಸ್. ಸೊ ಹಿಯರ್ ಯು ಕ್ಯಾನ್ ಸಿ ಲೆದರಿಂದ ಮಾಡಿರುವಂಥ ಈ ಕೊಲ್ಹಾಪುರಿ ಚಪ್ಪಲ್ಸ್ ಥರ ಅದೇ ಕ್ಯಾಟಗರಿ ಬೀಳುವಂಥ ಒಂದು ಚಪ್ಪಲ್. ಮಳೆಗಾಲದಲ್ಲಿ ಕಷ್ಟ, ಮಳೆಯಲ್ಲಿ ನೆನ್ಕೊಂಡು ಬಂದು ಹಂಗೆ ನೀವು ಫುಟ್ ವೇರ್ ರ್ಯಾಕಲ್ಲಿ ಇಟ್ಟರೆ ಇದು ಉಳಿಯೋದು ಕಷ್ಟ. ಹಿಂಗೆ ನೆಕ್ಸ್ಟಿಗೆ ಹೋದರೆ ಅಗೇನ್ ವೈಟ್ ಕಲರ್ದು ಒಂದು ಫ್ಲ್ಯಾಟ್ ಚಪ್ಪಲ್ ಯು ಕ್ಯಾನ್ ಸಿ ದಿಸ್. ಯು ಕ್ಯಾನ್ ವೇರ್ ವಿತ್ ಆಲ್ ಪಾರ್ಟಿ ಡ್ರೆಸ್ಸಸ್, ಜೀನ್ಸ್ ಎಲ್ಲ ಜೊತೆ ಹಾಕೋಬೋದು. ಇದು ಅಗೇನ್ ಬೀಡ್ಸ್ ಎಲ್ಲ ಇರುವಂಥ ಒಂದು ಚಪ್ಪಲ್, ವಿಚ್ ಇಸ್ ಗುಡ್ ಫಾರ್ ಆಲ್ ಸಲ್ವಾರ್ ಸ್ಕರ್ಟ್ಸ್. ನೆಕ್ಸ್ಟ್ ಹಾಗೆ ಬಂತು ಅಂದರೆ ಒಂದು ಫ್ಯಾಬ್ರಿಕ್, ಫೇಮಸ್ ಫ್ಯಾಬ್ರಿಕ್ ಓಕೆ, ಆ ಫ್ಯಾಬ್ರಿಕ್ ಇರುವಂಥ ಒಂದು ಚಪ್ಪಲಿ ಅದು. ಹಾಗೆ ಪಕ್ಕದಲ್ಲಿ ಹೋದರೆ ಹಿಯರ್ ಯು ಕ್ಯಾನ್ ಸಿ ದ ಬ್ಲಿಂಗ್ ಚಪ್ಪಲ್. ಕೆಲವರು ಇರ್ತಾರೆ, ದೇ ಲೈಕ್ ಬ್ಲಿಂಗ್ ಸ್ಟಫ್ ಅ ಲಾಟ್. ಲೈಕ್ ಇವತ್ತು ರೋಸ್ ಗೋಲ್ಡ್ ಫುಟ್ ವೇರ್ ಅನ್ನೋದು ಒಂದು ಟ್ರೆಂಡ್ ಅಲ್ಲ. ಸೊ ಯು ಕ್ಯಾನ್ ಯೂಸ್ ರೋಸ್ ಗೋಲ್ಡನ್ನ ನಾವು ವಾಚಸ್ಸಲ್ಲಿ ನೋಡ್ತೀವಿ, ಫುಟ್ ವೇರಲ್ಲಿ ನೋಡ್ತೀವಿ, ಗೋಲ್ಡಲ್ಲೂ ನೋಡಿದ್ದೀವಿ. ಸೊ ದಟ್ ರೋಸ್ ಗೋಲ್ಡ್ ಕಲರ್ ಚಪ್ಪಲ್ ಅಲ್ಲಿ ನೀವು ನೋಡಿದ್ದೀರಾ. ಹಾಗೆ ಪಕ್ಕಕ್ಕೆ ಹೋಯ್ತು ಅಂದರೆ ಗೋಲ್ಡು ನೋಡಿ, ಗೋಲ್ಡ್ಗೂ ರೋಸ್ ಗೋಲ್ಡ್ಗೂ ಎಷ್ಟು ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ನೆಕ್ಸ್ಟ್ ಕಮ್ಸ್ ದ ಬೀಚ್ ವೇರ್. ಇದು ಕ್ರಾಕ್ಸ್ದು ಒಂದು ಲುಕ್ ಲೈಕ್ ಇದು, ಆಯ್ತಾ? ಕ್ರಾಕ್ಸ್ ಚಪ್ಪಲ್ ಇತ್ತು ನನ್ನ ಹತ್ರ, ಅದೆಲ್ಲೋ ಕಳ್ಕೊಂಡ್ಬಿಟ್ಟಿದ್ದೀನಿ. ಯು ಹ್ಯಾವ್ ಸೀನ್ ದ್ಯಾಟ್ ಕೈಂಡ್ ಆಫ್ ಚಪ್ಪಲ್ ಆನ್ ಬಿಗ್ ಬಾಸ್ ತುಂಬ ಆಗೋಡ್ ಆಡ್ತಾ ಇದ್ದಾರೆ, ಕ್ರಾಕ್ಸ್ ಚಪ್ಪಲ್ ಐ ಲಾಸ್ಟ್ ಇಟ್ ಸಮ್ವೇರ್. ಎನಿವೇ, ರೈಟ್ ನೆಕ್ಸ್ಟ್ ಟು ದ್ಯಾಟ್ ಇಸ್ ಒನ್ ಶೂಸ್ ಪೇಂಟೆಡ್. ಸೊ ದಿಸ್ ಇಸ್ ಪೇಂಟೆಡ್ ಕ್ಯಾನ್ವಾಸ್ ಶೂಸ್. ನಾನು ಒಬ್ಬರು ಫ್ಯಾನ್ ಸಂಧ್ಯಾ ಅಂತ, ಅವಳು ನನಗೆ ಪೇಂಟ್ ಮಾಡಿ ಕೊಟ್ಟಂಥ ಒಂದು ಶೂಸ್ ಅದು. ವೆರಿ ಪ್ರಿಟಿ, ವೆರಿ ಬ್ಯೂಟಿಫುಲ್ ಆ್ಯಂಡ್ ವೆರಿ ಫಂಕಿ. ಅದ್ರ ಪಕ್ಕದಲ್ಲಿ ಯು ಸಿ ಒನ್ ಬೇಜ್ ಶೂಸ್. ಸೊ ಅದು ಆಲ್ಮೋಸ್ಟ್ ಹಾಳಾಗಿದೆ, ಹೆಚ್ಚು ಉಪಯೋಗಿಸಲ್ಲ, ಬಟ್ ದಟ್ ಇಸ್ ಸಮಥಿಂಗ್ ದಟ್ ಯು ಕ್ಯಾನ್ ಯೂಸ್ ವಿತ್ ಅಫಿಷಿಯಲ್ ವೇರ್. ಆ್ಯಂಡ್ ಅಗೇನ್ ವರ್ಕಿಂಗ್ ಸ್ಟಾಕ್ದು ಫೇಕ್ ತುಂಬ ಬರುತ್ತೆ ಅಂತ ಹೇಳಿದ್ದೆ ನಾಪ್ಕ ಇದೆಯಾ, ದಿಸ್ ಇಸ್ ಒನ್ ಆಫ್ ದ ಫೇಕ್ ಚಪ್ಪಲ್ ದಟ್ ಐ ಬಾಟ್. ಬಟ್ ಎನಿವೇ, ನೆಕ್ಸ್ಟ್ ಕಾಮ್ಸ್ ಅನ್ ಅದರ್ ಸಲ್ವಾರಿಗೆ ಯೂಸ್ ಮಾಡುವಂಥ ಒಂದು ಚಪ್ಪಲ್. ಆ್ಯಂಡ್ ಇದು ಅಷ್ಟೇ ಗೋಲ್ಡನ್ ಚಪ್ಪಲ್. ಇನ್ನು ಹಿಂದಿನ ಲೈನ್, ನೆಕ್ಸ್ಟ್ ಲಾಸ್ಟು ಲೈನಲ್ಲಿ ಇರೋದೆಲ್ಲ ನೋಡಿದ್ರೆ ಬೇಸಿಕಲಿ ದಟ್ಸ್ ಮೈ ಸ್ನೀಕರ್ ಲವ್. ಒಂದಷ್ಟು ಚಪ್ಪಲಿಗಳು, ಒಂದಷ್ಟು ಶೂಸಸ್ಗಳು ಮಂಗಮಯ ಆಗಿದೆ, ಆಲ್ ಥ್ಯಾಂಕ್ಸ್ ಟು ನಮ್ಮ ರಾಕೆಟ್. ರಾಕೆಟ್ ಗುರರಿಬ್ಬರು ಸೇರಿ ಈ ವರ್ಷ ಒಂದು 5-6 ಜೊತೆ ಚಪ್ಪಲಿನ ಹಾಳು ಮಾಡಿದ್ದಾರೆ. ಸೊ ಲಾಸ್ಟ್ ಲೈನಲ್ಲಿ ನೀವು ನೋಡಿದ್ರೆ ರೆಡ್ ಕಲರ್ ಸ್ನೀಕರ್ಸ್ ಆ್ಯಂಡ್ ವೈಟ್ ಅವೆಲ್ಲ ತುಂಬ ಟ್ರೆಂಡಲ್ಲಿ, ಯಾವಾಗಲೂ ಟ್ರೆಂಡಲ್ಲಿ ಇರುವಂಥ ಕ್ಯಾನ್ವಾಸ್ ಸ್ನೀಕರ್ಸ್ ಅದು. ಸೊ ದಿಸ್ ಇಸ್ ಮೈ ರನ್ನಿಂಗ್ ಶೂಸ್.
ತುಂಬಾ ವರ್ಷಗಳಿಂದ ಯೂಸ್ ಮಾಡ್ತಾ ಇದೀನಿ ಅಂಡ್ ದಿಸ್ ಇಸ್ ಅಗೇನ್ ಮೈ ರಾಕ್ ಸ್ಟಾರ್ ಲುಕ್ ಅನ್ನು ಪಡುವಂತ ಒಂದು ಸ್ನೀಕರ್ ಅಂಡ್ ಲಾಸ್ಟಲ್ಲಿ ಯು ಸಿ ದಟ್ ಬ್ಯಾಟಲ್ ಗ್ರೀನ್ ಕಲರ್ ದು ಸ್ನೀಕರ್ ವೈಟ್ ಅಂಡ್ ದಿಸ್ ಇಸ್ ಬೇಸಿಕಲಿ ರೋಸ್ ಗೋಲ್ಡ್ ಫುಲ್ ಬ್ಲಿಂಕ್ ಸ್ನೀಕರ್ ಆಮೇಲೆ ಬೂಟ್ಸ್ ಟೂ ಬೂಟ್ಸ್ ಆ ಲಾಸ್ಟಲ್ಲಿ ಕಾಣ್ತಾ ಇರೋದು ಐ ಥಿಂಕ್ ನಾನು ಕೋಪನ್ ಹ್ಯಾಗನ್ ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ನಾರ್ವೆಗೆ ಹೋದಾಗ ಕೋಪನ್ ಹ್ಯಾಗನ್ ಮಧ್ಯೆ ಒಂದು ಸ್ಟಾಪ್ ಅಲ್ಲಿ ತಗೊಂಡಂಥ ಒಂದು ಫುಟ್ ವೇರ್ ಆ್ಯಂಡ್ ಲಾಸ್ಟ್ಲಿ ಇಲ್ಲಿ ಬಂತು ನನ್ನ ಫ್ಲೋಟರ್ ದ ಬ್ಲೂ ಚಪ್ಪಲ್ ದಿಸ್ ಇದು ಬೇಸಿಕಲಿ ಟ್ರೆಕ್ಸು ಅಲ್ಲಿ ಇಲ್ಲಿ ಅಂತೆಲ್ಲ ಹೋದಾಗ ಶೂಸ್ ತುಂಬ ಕಂಫರ್ಟಬಲ್ ಇಲ್ಲಪ್ಪ ಅಂತ ಅನ್ಸಿದ್ರೆ ಅದನ್ನು ಹಾಕೊಳ್ಬೋದು ಇಲ್ಲಾಂದರೆ ಬೀಚ್ ವೇರ್ ಅದು ಕೂಡ ಯೂಸ್ ಮಾಡ್ಬೋದು ಸೊ ದ್ಯಾಟ್ ವಾಸ್ ಮೈ ಫುಟ್ ವೇರ್ ಕಲೆಕ್ಷನ್ ಸೊ ನನ್ನ ಈ ವಿಡಿಯೋನ ನೋಡಿದವ್ರಿಗೆ ಥ್ಯಾಂಕ್ ಯು ಆ್ಯಂಡ್ ನೀವು ಕೂಡ ನಿಮ್ಮ ಫುಟ್ ವೇರ್ ಕಲೆಕ್ಷನ್ಸ್ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ಥರ ಯಾವುದಾದ್ರು ಫುಟ್ ವೇರ್ ತೊಗೊಳ್ಳಿ ರಶ್ಮಿ ಅಂತ ಸಜೆಷನ್ಸನ್ನು ಕೊಡೋರು ಮಾಡಿ ಆ್ಯಂಡ್ ಅಮ್ಮ ಸಜೆಷನ್ ದಟ್ ಐ ಹ್ಯಾವ್ ತುಂಬ ಆನ್ಲೈನ್ ಕ್ಯಾಶ್ ಕರು ಆ ಥರ ಈ ಥರ ವೆಬ್ಸೈಟ್ಸ್ಗಳೆಲ್ಲ ಇದೆ ಪ್ರತಿ ಸತಿ ನೀವು ಶಾಪ್ ಮಾಡಿದಾಗ ಯು ಕ್ಯಾನ್ ಲುಕ್ ಫಾರ್ ಕೂಪನ್ಸ್ ಆ್ಯಂಡ್ ಅಥವಾ ಕೆಲವು ಆ್ಯಪ್ಸ್ಗಳ ಮೂಲಕ ಕ್ಯಾಶ್ ಕರು ಎಕ್ಸಾಂಪಲ್ ಅದೊಂದು ಬೇರೆ ಆ್ಯಪ್ಸ್ಗಳ ಅಗ್ರಿಗೇಟರ್ ಅದ್ರ ಮೂಲಕ ಅಮೆಝಾನ್ ಮಿಂತ್ರಾ ಎಲ್ಲ ಪ್ಲಾಟ್ಫಾರ್ಮ್ಸ್ಗಳ ಮೂಲಕ ನೀವು ಶಾಪ್ ಮಾಡಿ ಯು ಕ್ಯಾನ್ ಗೆಟ್ ಸಮ್ ಕ್ಯಾಶ್ ಬ್ಯಾಕ್ ಸೊ ಐ ಹೋಪ್ ಇವತ್ತಿನ ವಿಡಿಯೋ ಹ್ಯಾಸ್ ಹೆಲ್ಪ್ ಯು ಐ ಸಿ ಯು ನೆಕ್ಸ್ಟ್ ಟೈಮ್ ಅಂಟಿಲ್ ದೆನ್ ಇನ್ನೂ ನನ್ನ ಕೈಯಿಂದ ಯಾವ್ಯಾವ ವಿಡಿಯೋಸ್ಗಳನ್ನು ಮಾಡಿಸ್ಬೇಕು ಅಂತ ಇದ್ದೀರೋ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮಿಂದಾನೂ ತುಂಬ ಕಲ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಇವೆಲ್ಲ ಏನು ಗುರು ತಮಾಷೆ ಕಾಮಿಡಿ ಅಂತ ನಾನೇ ಕಾಮಿಡಿ ಮಾಡ್ತಾ ಇದ್ದೆ ಬಟ್ ನೌ ವ್ಲಾಗ್ಸ್ ತುಂಬ ಜನ ಹೆಣ್ಮಕ್ಕಳಿಗೆ ಇಂಟ್ರೆಸ್ಟ್ ಇದೆ ಸೊ ಐ ಟೋಟಲಿ ರೆಸ್ಪೆಕ್ಟ್ ಇಟ್ ಸೊ ದಿಸ್ ಇಸ್ ಮೈ ಲೈಫ್ ಆ್ಯಂಡ್ ಮೈ ಫುಟ್ ವೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಓಕೆ